Sindhu Nagar, KUTA approved premium villa plots at Gautam Nagar 5th cross extension. Sindhu Nagar, call 9513100900. Book your premium villa plots today. ಸ್ವಚ್ಛ ಭಾರತದಲ್ಲಿ ಟಾಯ್ಲೆಟ್ ಕಟ್ಟಂಗ ಸುಮಾರಷ್ಟು ಜನ ತಗೊಂಡಿಲ್ಲ. ಈಗ ರವಿ ಅವ್ರು ಹಿಂಗ್ ಚುಸ್ತಾ ಇದ್ದಂಗ ನಾನು ನೋಡಿದೆ ಅವ್ರಿಗೆ ಹೇಳು ಅಂತ ಹೇಳ್ತಾರೆ. ಇನ್ನ ಬೇಗನೆ ಆದ್ರೂ ಮಾಡ್ತೀವಿ. ಈ ಬಹುತೇಕ ನಾವು ಸಮಸ್ಯೆಗಳನ್ನ ಹಂತ ಹಂತವಾಗಿ ಮಾಡಬೇಕಾಗುತ್ತೆ. ಕೆಲವೆಲ್ಲ ಇಮಿಡಿಯೇಟ್ ಇವತ್ತಿಂದಲೇ ಮಾಡ್ಬೋದು. ಈಗ ನಮ್ಮ ನೋಡ್ಕೊಂಡಾಗ ಕರೆಸಿ ಏನು ನೀವು ಬಿಜೆಪಿ ವತಿಯಿಂದ ನಗರ ಕಟ್ಟಿದ ವತಿಯಿಂದ ಮನವಿ ಕೊಟ್ಟಿದ್ರು ಪೂರ್ವಪೂರ್ವನ ಸ್ವೀಕರಿಸಿದ್ವಿ. ಅದೇ ಪ್ರಕಾರ ಏನೇನು ಆದಷ್ಟು ಬೇಗನೆ ಎಷ್ಟೆಷ್ಟು ಪರಿಹಾರ ಮಾಡಬೇಕು ಹಂತ ಹಂತವಾಗಿ ನಾವು ಏನು ಕ್ರಮ ತಗೊಂಡು ತಮಗೆ ಲಿಖಿತವಾಗಿ ನಾವು ಒಂದು ನಿಮಗೆ ಕೊಡ್ತೀವಿ. ಏನೇನು ಕ್ರಮ ತೊಗೊಂಡಿದ್ದೀವಿ ಲಿಖಿತವಾಗಿ ನಾವು ಕೊಡ್ತೀವಿ. ದಯವಿಟ್ಟು ಸಹಕಾರ ಸ್ವಚ್ಛತೆಯ ಬಗ್ಗೆ ಸ್ವಲ್ಪ ಸ್ವಚ್ಛತೆ ಬಗ್ಗೆ ಈಗಾಗಲೇ ವಾರ್ಡ್ ವಾರು ಗ್ಯಾಂಗ್ ವರ್ಕು ಹಾಕೊಂಡಿದ್ವಿ, ಚರಂಡಿಗಳೆಲ್ಲ ಸ್ವಲ್ಪ ನೀವು ನೋಡ್ತಾ ಇದ್ರ. ಅದು ಕೂಡ ನಮ್ಮಲ್ಲಿ ಏನಾಗಿದೆ ಒಂದು ನಿಮಗೆಲ್ಲ ಗೊತ್ತಿರೋ ಸಮಸ್ಯೆನೆ, ನಮ್ಮಲ್ಲಿ ಜನ ಕಡಿಮೆ ಇದ್ದಾರೆ. 210 ಜನ ಇರಬೇಕು, 205 ಜನ ಸರ್ಕಾರಕ್ಕೆ ಪತ್ರ ಬರ್ತಿದ್ದೀವಿ, ಮತ್ತು ನಮ್ಮ ಡೈರೆಕ್ಟ್ ಆಫೀಸಿಗೆ ಬರ್ತಿದ್ದೀವಿ, ಗೌರ್ಮೆಂಟ್ಗೆಲ್ಲ ಬರ್ತಿದ್ದೀವಿ. ಆದಷ್ಟು ಬೇಗನೆ ನಮಗೆ ಒಂದು ಅನುಮತಿ ಕೂಡ ಸಿಗ್ತಾ ಇದೆ. ಸಿಕ್ಕಿದ ತಕ್ಷಣ ನಾವು ಎಲ್ಲ ಮಾಡ್ತೀವಿ. ಈಗಿರೋ ಸಿಬ್ಬಂದಿ ಅವ್ರದ್ದೇ ನಾವು ಕೆಲಸ ಮಾಡಿಸ್ತೀವಿ. ಗುತ್ತಿಗೆದಾರರ ಆಧಾರದ ಮೇಲೆ ಅವ್ರನ್ನ ಸ್ವಲ್ಪ ಜನ ತಗೊಂಡು ಇವಾಗ ಗುತ್ತಿಗೆ ಮಾಡೋದಕ್ಕೆ ಸರ್ಕಾರದಲ್ಲೂ ಬ್ಯಾನ್ ಮಾಡಿದೆ. ಈ ಹಿಂದೆ ಸರ್ಕಾರ ಏನು ಮಾಡ್ತೋ ಇವಾಗ ಎಲ್ಲರನ್ನೂ ಪರ್ಮನೆಂಟ್ ಮಾಡ್ತಾ ಇದೆ. ನಮ್ಮಲ್ಲಿ 59-60 ಜನ ಏನಿದ್ರು ಅವನ್ನೆಲ್ಲ ಪರ್ಮನೆಂಟ್ ಮಾಡ್ತಾ ಇದ್ದಾರೆ. ಗುತ್ತಿಗೆ ಸರ್ಕಾರದ ಮಟ್ಟದಲ್ಲಿ ಬ್ಯಾನ್ ಇದೆ. ಇವಾಗ ಏನಾದರೂ ಹೊಸದಾಗಿ ಗುತ್ತಿಗೆ ತಗೊಳ್ಳೋಕೆ ಅನುಮತಿ ಕೊಟ್ಟರೆ ನಾವು ಗುತ್ತಿಗೆ ತಗೊಂಡು ಮಾಡಿಸ್ತೀವಿ. ಈಗಾಗಲೇ ಇರೋರಿಗೆ ಬೇರೆ 4 ತಿಂಗಳಿಂದ ಸಂಬಳ ಕೊಡ್ತಾ ಇದ್ದಾರೆ. ಇಲ್ಲ, ಅದು ನೀವು ಹೇಳಿದ ಒಳ್ಳೆ ಪ್ರಶ್ನೆ ಹೇಳಿದ್ರೆ ನೆನ್ನೆ ಅದೇ ಕೆಲಸವಾಗಿ ನಾನು ಬೆಂಗಳೂರಿಗೆ ಹೋಗಿ ಸ್ಟೇಟ್ ಖಜಾನೆ 2 ಒಂದು ಮಾಡಿದ್ದಾರೆ ಘನ ಸರ್ಕಾರ. ಆ ಖಜಾನೆ 2 ಪ್ರಾಬ್ಲಮ್ ಆಗಿತ್ತು ನಮ್ದೊಬ್ಬರಿಗೆಲ್ಲ, ಎಂಟೈರ್ ರಾಜ್ಯದಾಗಿತ್ತು. ನೆನ್ನೆ ದಿವಸ ಸರಿಪಡಿಸ್ಕೊಂಡಿದ್ದೆ, ಇವತ್ತು ಅಕೌಂಟ್ ಬಿದ್ದಿದೆ ನಮ್ಮ ಅಕೌಂಟ್ಗೆ, ನಾಳೆ ಸರಿಪಡಿಸ್ತೀವಿ. ಆದರೂ ಕೂಡ 1 ತಿಂಗಳ ಸಂಬಳ ನಾವು ನಗರಸಭೆ ನಿಧಿಯಿಂದನೇ ಕೊಟ್ಟಿದ್ದೀವಿ, ನೆನ್ನೆ ಅವ್ರ ಅಕೌಂಟ್ಗೆಲ್ಲ ಹೋಗಿದೆ. ಅದರಲ್ಲಿ ಏನು ಕಂಪ್ಲೇಂಟ್ ಅಂದರೆ 8,000 ರೂಪಾಯಿ ಬ್ಯಾಂಕಲ್ಲಿ ಹಿಡಿದುಬಿಟ್ಟಿದೆ, ಸಾಲ ತೊಗೊಂಡಿದ್ವಿ ಇನ್ಸ್ಟಾಲ್ಮೆಂಟ್ ಹಿಡಿದುಬಿಟ್ಟಿದೆ. ನಾನು ಬ್ಯಾಂಕ್ ಮ್ಯಾನೇಜರ್ ಹೋಗ್ತಾ ಇದ್ದೀನಿ, ಫೋನ್ ಮಾಡಿದ್ದಕ್ಕೆ ಬಂದೆ. ಬ್ಯಾಂಕ್ ಮ್ಯಾನೇಜರ್ ಹೋಗ್ಬಿಟ್ಟು ಇಡಿ ಬೇಡಿ 2 ತಿಂಗಳು ಕೊಟ್ಟಾಗ ಅವು ಇಡಿಗೆ ಅಂತ ನಾವು ಹೇಳ್ತಿದ್ವಿ. 4 ತಿಂಗಳಿಲ್ಲ 3 ತಿಂಗಳು ಆಲ್ರೆಡಿ, 1 ತಿಂಗಳು ಕೊಟ್ಟಿದ್ದೀನಿ, 2 ತಿಂಗಳು ಕೊಡಬೇಕು, ಕೊಡ್ತೀನಿ ಸರ್. ಈಗ ಈ ಡೊಂಗು ಕಾಯಿಲೆ ಬಂದ ಊರಲ್ಲಿ ಡೊಂಗು ಕಾಯಿಲೆ ಬಂದ ಊರಲ್ಲಿ ಈ ಶುರುವಾಗ್ಬಿಟ್ಟಿದೆ. ಈ ಬ್ಯಾನ್ ಲೈನ್ ಕಡೆ ಜಾಸ್ತಿ ಶುರುವಾಗಿದೆ. ಅಲ್ಲಿಂದ ಪದೇ ಪದೇ ಈ ಮೈನ್ಸ್ ಏರಿಯಾ ಕಡೆ ಬರ್ತಾ ಇದೆ. ಬ್ಲೀಚಿಂಗ್ ಪೌಡ್ರು ಸುಮ್ಮನೆ ಕಾಣಿಸ್ತಾ ಇಲ್ಲ ಈ ಊರಲ್ಲಿ. ಸೊ ಅದನ್ನ ಮಾಡ್ತೀನಿ. ಏನು ಹೇಳ್ತಾ ಇದ್ರ ಪರ್ಸನಲ್ ಸೂಪರ್ ವಿಜನ್ ಮಾಡಿ ಆರೋಗ್ಯ ಇಲಾಖೆ ಹೆಂಗೆ ಜೊತೆಯಲ್ಲಿ ಬ್ಲೀಚಿಂಗ್ ಪೌಡ್ರ್ ಎಲ್ಲ ಚರಂಡಿ ಹಾಕಿ ನಾವು ಕ್ಲೀನ್ ಮಾಡ್ತೀವಿ. ನಾಳೆಯಿಂದಲೇ ಸಮರೋಪಾದಿಯಲ್ಲಿ ಮಾಡ್ತೀವಿ. ಯಾಕೆಂದರೆ ಡೆಂಗಿ ಫೀವರ್ ಬಂದರೆ ಬಂದಕ್ಕೆ ಸುಮಾರು ಜನ ತೀರೋಗ್ತಾರೆ. ಅದು ಅದನ್ನು ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ತೀವಿ ಸರ್. ಸರೆಂಜಿ ಮಾಡಲು ಅಂತಂದರೆ ನಾಳೆ ಚರಂಡಿ ಮೇಲೆ ಮುಚ್ಚಳ ಮುಟ್ಟೋದಕ್ಕೆ ಹ್ಯೂಜ್ ಅಮೌಂಟ್ ಬೇಕಾಗುತ್ತೆ. ನಮ್ಮಲ್ಲಿ ಅಷ್ಟೊಂದು ಅನುದಾನ ಮಾಡೋದು ನಿಧಾನ ಆಗುತ್ತೆ. ಕೆಲಸ ಹೇಳೋಕ್ಕಾಗಲ್ಲ. ಸ್ವಚ್ಛ ಭಾರತದಲ್ಲಿ ಟಾಯ್ಲೆಟ್ ಕಟ್ಟಂಗ ಸುಮಾರಷ್ಟು ಜನ ತಗೊಂಡಿಲ್ಲ. ಈಗ ರವಿ ಅವ್ರು ಹಿಂಗ್ ಚುಸ್ತಾ ಇದ್ದಂಗ ನಾನು ನೋಡಿದೆ ಅವ್ರಿಗೆ ಹೇಳು ಅಂತ ಹೇಳ್ತಾರೆ. ಎಂಟೈರ್ ಎಣ್ಣೆ ವಾರ್ದು ಪ್ರಾಬ್ಲಮ್ ಆಗಿದೆ. ಏನಾಗಿದೆ ನಮಗೆ ಸ್ವಚ್ಛ ಭಾರತದಲ್ಲಿ ನಮಗೇನು ಅನುದಾನ ಬಿಡುಗಡೆ ಮಾಡಿತ್ತು ಎಕ್ಸಾಸ್ಟ್ ಆಗಿದೆ. ನಾವೇನು ಮಾಡಿದ್ವಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮತ್ತು ಅಲ್ಪಸಂಖ್ಯಾತ ಇರೋರಿಗೆ ಅನ್ಯಾಯ ಆಗಬಾರ್ದು ಅಂತ ಈ ಸಲ ಆಕ್ಷನ್ SFC ಆಕ್ಷನ್ ಪ್ಲಾನಲ್ಲಿ ಒಂದು 80 ಲಕ್ಷ ರೂಪಾಯಿ ಇಟ್ಕೊಂಡಿದ್ದೀವಿ. ಬಾಕಿ ಯಾರು ಕೊಟ್ಟಿಲ್ಲ ಅವರೆಲ್ಲ ಪಟ್ಟಿ ನಮ್ಮ ಹತ್ರ ಸಿದ್ಧ ಇದೆ. DC ಸಾಹೇಬ್ರ ಹತ್ರ ಆಕ್ಷನ್ ಪ್ಲಾನ್ ಅಪ್ರೂವಲ್ ಕಳಿಸಿದ್ವಿ. ಇನ್ನೆರಡು 3 ದಿವಸದಲ್ಲಿ ಬರುತ್ತೆ. ಬಂದ ತಕ್ಷಣ ಅವ್ರವ್ರ ಖಾತೆಗೆ ಜಮಾ ಆಗುತ್ತೆ. ಯಾವುದೇ ಕಾರಣಕ್ಕೂ ಅದು ಅವ್ರಿಗೆ ಅನ್ಯಾಯ ಆಗಲ್ಲ, ಅನ್ಯಾಯ ಬಿಡಲ್ಲ ನಾನು. ಸರ್, ಇನ್ನೊಂದು ಕಾಂಪ್ಲೇಂಟ್, ಅವರು ಸುಮಾರು ಕಡೆ ಕೆಲಸನೇ ಮಾಡ್ತಾರೆ. ಅದೇ ರೋಡು ಪಾಂಡಿಯನ್ ನೀವು ಹೇಳಿದ್ದು ನನಗೆ ಅರ್ಥ ಆಯಿತು. ನೀವು ಹೇಳಿದ್ರು ನಗರೋತ್ಥ ಅನ್ನೋದು ಅವ್ರ ಕಾಂಟ್ರಾಕ್ಟ್ರು, ಮೇನ್ ಕಾಂಟ್ರಾಕ್ಟ್ರು ತೀರೋಗಿದ್ದಾರೆ. ಅವ್ರಿಗೆ ಏನಾಗಿದೆ ಸರ್ಕಾರದ ಅನುದಾನ, ಅವ್ರಿಗೆ ದುಡ್ಡು ಬೇಕಾಗುತ್ತೆ ಕೆಲಸ ಮಾಡೋದಕ್ಕೆ. ಈಗೆಲ್ಲ ಅವ್ರ ಕೋರ್ಟಲ್ಲಿ ಕೇಸ್ ಎಲ್ಲ ಡಿಸ್ಪೋಸ್ ಆಗಿ ಅವರ ಅಣ್ತಮಂದ್ರ ಹೆಸರಿಗೆ ಆಗ್ತಾ ಇದೆ. ಈಗಾಗಲೇ ಕೆಲವು ಕಡೆ ಸ್ಟಾರ್ಟ್ ಮಾಡಿದ್ದಾರೆ. ಪಾಂಡ್ಯನ್ ಅವರು ಅವ್ರ ಮುಂದೆ ಫೋನ್ ಮಾಡಿ ಹೇಳಿದ್ದೀನಿ ನಾನು ಕೇಳಿ, ಅವ್ರು ಕಂಟ್ರಾಕ್ಟ್ 2-3 ದಿವಸ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ್ರೆ ನಾನು ಕೇಳಿ ನಾನು ಬರ್ತೇನೆ. ಇದು ಹೆಂಗೆ ರೆಗ್ಯುಲರ್ ಆಗಿ ವಾರ್ಡ್ ಬೈ ವಾರ್ಡ್ ಮಾಡ್ಕೊಂಡು ಬರ್ತಾ ಇದ್ರೆ ಇಲ್ಲ ಅಲ್ಲಿ ಏನಿಲ್ಲ ಕಂಪ್ಲೇಂಟ್ಸ್ ಎಲ್ಲಿ ಜಾಸ್ತಿ ಬರ್ತಾ ಇದ್ರೆ ಅಲ್ಲಿ ನಾವು ಅಟೆಂಡ್ ಮಾಡ್ತೀವಿ. ನೀವು ಯಾವ ಮತ್ತು ನಮ್ಮ ಮನಸ್ಸುಗಳು ಹೋಗಿ ಮಾಡ್ತಾಯಿದ್ರೆ ಡೆಂಗ್ಯೂ ಫೀವರ್ದಂತೂ ಎಕ್ಸ್ಟೆಂಡ್ ಆಗಿಬಿಡೋದು ನಾನು ಕ್ರಮ ತೊಗೊಳ್ತೇನೆ, ಖಂಡಿತ ತೊಗೊಳ್ತೇನೆ. ವೈಯಕ್ತಿಕ ಶೌಚಾಲಯ ಹೇಳೋದು
ಅದನ್ನು ಇಮ್ಮಿಡಿಯೇಟ್ ಆಗಿ ಅಮೌಂಟ್ ಬಂದಿದ ತಕ್ಷಣ ಅವ್ರವ್ರ ಖಾತೆಗೆ ಏನಾಗಬೇಕು 15,000 10,000 ಅವ್ರು ಈಗಾಗಲೇ ತಗೊಂಡಿರೋದು ಮಾತ್ರ 2,666 ರೂಪಾಯಿ ಯಾರ್ಯಾರು ಹೋಗಿದೆ ಅವರಿಗೆಲ್ಲ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ, ಹೊಸದಾಗ ಕಟ್ಟಿರೋದಕ್ಕೆ ಅದನ್ನ ಪರಿಶೀಲನೆ ಮಾಡಿ ನಂತರ ಕೊಡ್ತೀವಿ ರಿಪೋರ್ಟ್ ತಗೊಂಡು. ಅದರಲ್ಲಿ ಏನಂದ್ರೆ ಒಂದು ಸಂಗತಿ, ನಮ್ಮ ಕೌನ್ಸಿಲರ್ಲ್ಲಿ ಕಡೆಗಣಿಸ್ತಾ ಇದ್ದಾರೆ ಬೇರೆಯವರಲ್ಲಿ. ನಾನು ಸರ್ಕಾರಿ ಅಧಿಕಾರಿ, ನೀವು ರಾಜಕೀಯ ವ್ಯಕ್ತಿ, ನೀವು ರಾಜಕೀಯ ಮಾಡ್ಬೋದು, ನಾನು ರಾಜಕೀಯ ಮಾಡೋಕ್ಕಾಗಲ್ಲ. ಈ ಸೀಟಿಗೆ ಗೌರವ ಕೊಡ್ಬೇಕು, ನಾನು ಸರ್ಕಾರಿ ಪ್ರತಿನಿಧಿ. ನಾನು ಯಾವುದೂ ಇಲ್ಲ ಸರ್, ಅವ್ರು ಬಹುಶಃ ನೀವು ಹೇಳ್ತಾ ಇರೋದು ಅವ್ರು ಹೊರಗಡೆ ಹೋದ್ಮೇಲೆ ಕೇಳಿ ಕಮಿಷನರ್ ಹತ್ರ ಮಾಡಲ್ಲ ಅಂತ ಅವರೇ ಅವ್ರ ಬಾಯಲ್ಲೇ ಬರುತ್ತೆ. ನಾವು ಪಕ್ಷಾತೀತವಾಗಿ ಕೆಲಸ ಮಾಡ್ತೀವಿ, ನಾವು ಯಾವುದೂ ಪಕ್ಷ ಯಾವುದಕ್ಕೂ ಬ್ರ್ಯಾಂಡ್ ಆಗಿಲ್ಲ ಸರ್, ನಾವು ಆ ಕೆಲಸ ಮಾಡೋದೇ ಇಲ್ಲ, ಅದು ಮಾಡೋದೇ ಇಲ್ಲ. ನಾನಂತೂ ಪ್ರಾಮಾಣಿಕವಾಗಿದ್ದೀನಿ, ಪ್ರಾಮಾಣಿಕವಾಗಿ ಅವ್ರಿಗೆ ಏನು ಸರ್ಕಾರಿ ಸೌಲಭ್ಯ ತಲುಪಿಸ್ಬೇಕು ತಲುಪಿಸ್ತಾ ಇದ್ದೀನಿ.